ಮೈಸೂರು ಅರಸರು ನಿರ್ಮಿಸಿದ್ದ ತುಮಕೂರಿನ ಈ ಕಟ್ಟಡ ಶತಮಾನ ಪೂರೈಸಿದೆ. ತುಮಕೂರು ನಗರದ ಇತಿಹಾಸ ಸಾರುವ ಕಟ್ಟಡ ಆಡಳಿತದ ಕಡೆಗಣನೆಗೆ ಒಳಗಾಗಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ತುಮಕೂರು ಹೃದಯ ಭಾಗವಾಗಿರುವ ನಗರಪಾಲಿಕೆ ಆವರಣದಲ್ಲಿರುವ ಕೃಷ್ಣ ರಾಜೇಂದ್ರ ಭವನ ಎಂಬ ಹೆಸರಿನ ಈ ಕಟ್ಟಡದ ವಯಸ್ಸು 106 ವರ್ಷ. 1894 ರಿಂದ ಮೈಸೂರು ಸಂಸ್ಥಾನ ಆಳಿದ ಮಹಾರಾಜ ನಾಲ್ವಡಿ ಕೃಷ್ಣ ರಾಜೇಂದ್ರ ಒಡೆಯರ್ 1916 ರಲ್ಲಿ ನಿರ್ಮಾಣಕ್ಕೆ ಕಾರಣರಾಗಿದ್ದರು. ಈ ಅವಧಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಸಂಸ್ಥಾನದ ದಿವಾನರಾಗಿದ್ದರು. ಸರ್ಕಾರ ಮಂಜೂರು ಮಾಡಿದ 6000 ರೂಪಾಯಿ ಅನುದಾನದ ಜೊತೆ 14452 ರೂಪಾಯಿ ಸಾರ್ವಜನಿಕ ದೇಣಿಗೆಯೊಂದಿಗೆ 19650 ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡ ನಿರ್ಮಾಣ ಮಾಡಿದ ಬಗ್ಗೆ ಇಲ್ಲಿನ ನಾಮಫಲಕದಲ್ಲಿ ವಿವರವಿದೆ. ಅಂದಿನಿಂದ ತುಮಕೂರು ಮುನ್ಸಿಪಲ್ ಅಧ್ಯಕ್ಷ ಕುಮಾರ್ ನಾಯಕ್ ಆಗಿನ ಜಿಲ್ಲಾಧಿಕಾರಿ ಶೇಷಾದ್ರಿ ಅಯ್ಯಂಗಾರ್ ನೇತೃತ್ವದಲ್ಲಿ ಕೌನ್ಸಿಲ್ ಸಭೆಯಲ್ಲಿ ಈ ಕಟ್ಟಡವನ್ನು ಮುನ್ಸಿಪಲ್ ಕಚೇರಿ ಗ್ರಂಥಾಲಯ ಹಾಗೂ ಸಾರ್ವಜನಿಕ ಸಭೆ ಸಮಾರಂಭ ನಡೆಸಲು ಉಪಯೋಗಿಸಲು ತೀರ್ಮಾನಿಸಲಾಗಿತ್ತು. ಅದರಂತೆ ಹಲವು ವರ್ಷಗಳ ಕಾಲ ತುಮಕೂರು ಮುನ್ಸಿಪಲ್ ಪುರಸಭೆ ನಗರಸಭೆ ಕಚೇರಿಯಾಗಿ ಈ ಕಟ್ಟಡ ಬಳಕೆಯಾಗಿತ್ತು. ಈಗ ನಗರ ಶಾಸಕ ಜ್ಯೋತಿ ಗಣೇಶ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಅವರ ಕಾರ್ಯಾಲಯ ಇದೇ ಕಟ್ಟಡದಲ್ಲಿದೆ. ಇದೇ ಆವರಣದಲ್ಲಿ ನಗರಪಾಲಿಕೆ ಆಡಳಿತ ಕಚೇರಿ ಕೂಡ ಇದೆ. ಆದರೆ ಪಾರಂಪರಿಕ ಕಟ್ಟಡವಾದ ಕೃಷ್ಣ ರಾಜೇಂದ್ರ ಭವನ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಕಟ್ಟಡದ ಮುಂಭಾಗ ಇರುವ ಎರಡು ಸಿಂಹಗಳ ಆಕೃತಿಗಳು ಹಾಳಾಗಿ ವಿಕಾರಗೊಂಡಿವೆ. ಹಿಂಭಾಗದ ಜಾಗ ನಿರಾಶ್ರಿತರ ಆಶ್ರಯ ತಾಣವಾಗಿದೆ. ಗೋಡೆಗಳು ಜಾಡು ಹಿಡಿದಿವೆ. ಪಾಯದ ಗೋಡೆಗಳಲ್ಲಿ ಗಿಡಗಂಟೆ ಬೆಳೆದಿವೆ. ಇನ್ನು ಸುತ್ತ ಕಸ ಹಾಕಿ ವಾತಾವರಣ ಕೆಡಿಸಲಾಗಿದೆ. ಇಷ್ಟಾದರೂ ನಗರಾಡಳಿತ ಎಚ್ಚೆತ್ತುಕೊಂಡು ಈ ಪಾರಂಪರಿಕ ಕಟ್ಟಡ ರಕ್ಷಿಸಿ ಮುಂದಿನ ತಲೆಮಾರಿಗೆ ಕಾಪಾಡಬೇಕಾಗಿದೆ ಎನ್ನುವ ಸಾರ್ವಜನಿಕ ಒತ್ತಾಯವಾಗಿದೆ. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು.